ಯಾರಾದರೂ ಡಿಗ್ರಿ ಮಾಡಿದಾರಾ ಇಲ್ಲಿ? ನೀವು ಮಾಡ್ತೀರಾ ಡಿಗ್ರಿ? ನಿಮ್ಮ ಮನೆ ನೋಡ್ಬೋದಾ? ನೋಡಿ ಸರ್. ತಾಮ್ರಶಾಸನ ಪ್ರಕಾರ ಇವರು ಸರಿಸುಮಾರು ಕ್ರಿಸ್ತ ಶಕ 4ನೇ ಶತಮಾನಕ್ಕೆ ದಾಖಲೆಗಳು ಸಿಗುತ್ತೆ. ಜನ ಕುರುಬರನ್ನ ಅದರಲ್ಲಿ ತೇನ ತೇದಕರು ಅಂತ ಕರೀತಾರೆ. ತೇನ ಅಂದ್ರೆ ಜನು, ತೇದಕರು ಅಂದ್ರೆ ತೆಗೆಯೋದು ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ವಿ. ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವಂತಹ ಜನರ ಜೀವನ ಶೈಲಿ ಹೇಗಿದೆ ಅಂತ ತಿಳ್ಕೊಳ್ತಾ ಇದ್ವಿ. ಕರ್ನಾಟಕದ ಮೂಲ ನಿವಾಸಿಗಳು ಅಂತ ನಾವು ಹುಡ್ಕೊಂಡು ಹೋದ್ರೆ ಕರ್ನಾಟಕದಲ್ಲಿ ನೆಲೆಗೊಂಡಿರುವಂತಹ ಮೊದಲ ಮೂಲ ನಿವಾಸಿಗಳು ಅಂದ್ರೆ ಜೇನು ಕುರುಬರು ಅಂತ ಕೂಡ ಹೇಳ್ಬೋದು. ಜೇನು ಕುರುಬರಿಗೆ ಅವರದೇ ಆಗಿರುವಂತಹ ಸಾವಿರಾರು ವರ್ಷಗಳಷ್ಟು ಹಳೆಯ ಇತಿಹಾಸ ಇದೆ. ನಾವಿವಾಗ ಕರ್ನಾಟಕದ ಒಂದು ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಕೆಲವೊಂದು ಆದಿನಿವಾಸಿಗಳು, ಜೇನು ಕುರುಬ ಸಮುದಾಯಕ್ಕೆ ಸೇರುವಂಥ ಕೆಲವೊಂದು ಆದಿನಿವಾಸಿಗಳಿದ್ದಾರೆ. ಆ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿರುವಂಥ ಜನರ ಜೀವನ ಶೈಲಿ ಹೇಗಿದೆ, ಆಹಾರ ಶೈಲಿ ಹೇಗಿದೆ, ಅವರ ಕಲೆ ಹೇಗಿದೆ, ಯಾವ ಥರ ಅವ್ರ ಜೀವನ ನಡೆಸ್ತಾ ಇದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ನಾನು ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಕೆಲವೊಂದು ಸಮಯ ಇದೇ ಒಂದು ಪ್ರದೇಶದಲ್ಲಿದ್ದು ಅದನ್ನೆಲ್ಲ ನಿಮಗೂ ತಿಳಿಸೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರಿ, ಇನ್ನೂ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳೋದಿದೆ, ಬನ್ನಿ ಹೋಗೋಣ. ಕರ್ನಾಟಕದ ಕೊಡಗು ಜಿಲ್ಲೆಯ ವಿರಾಜಪೇಟೆ ಅನ್ನೋ ಪ್ರದೇಶಕ್ಕೆ ಬಂದಿದ್ದೀನಿ. ಇಲ್ಲಿರುವಂಥ ಜನರ ಜೀವನ ಶೈಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿರುವಂತಹ ಒಬ್ಬ ವ್ಯಕ್ತಿನ ಕೂಡ ಭೇಟಿ ಮಾಡಿದ್ದೀನಿ. ಪವನ್ ಅವರು, ಇದು ಒಟ್ರು ಮಾಡುವ ಹಾಡಿ ಅಂತ, ಜನ ಕುರುಬರ ಹಾಡಿ. ಇಲ್ಲಿ ಸುಮಾರು ಒಂದು 15-20 ಒಂದು ಬುಡಕಟ್ಟು ಜನರ ಮನೆಗಳಿವೆ. ಸೊ ಅವರ ಜೀವನ ಶೈಲಿ ಮತ್ತು ಅವರ ಕಷ್ಟ ಸುಖಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ನಮಸ್ತೆ, ನೀವೇನು ಕೆಲಸ ಮಾಡ್ತೀರಾ? ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರಾ ಇಲ್ವಾ? ಹೋಗ್ತಾ ಇದ್ದಾರೆ. ಓಕೆ, ನೀವು? ನಾವು ಕೆಲಸನೇ, ಕೂಲಿ ಕೆಲಸ. ಯಾವ್ಯಾವ ಕೆಲಸಗಳನ್ನ ಮಾಡ್ತೀರಾ ನೀವು? ನಾವು ಒಂದು ವಾರ ಮಾಡಿಬಿಟ್ಟು ಸೋಮವಾರ ಮಗಳು ರಜಾ. ಹಾಂ ಹಾಂ, ಎರಡು ದಿನ. ಏನೇನು ಕೆಲಸಗಳನ್ನ ಮಾಡ್ತೀರಾ? ಎಲ್ಲ ಯಾವ ಕೆಲಸ ಎಲ್ಲ ಫುಲ್ಲೇ. ನಮ್ಮ ಜೊತೆ ಸಂಶೋಧಕರಾಗಿರುವಂತಹ ಯುವರಾಜ್ ಕೂಡ ಇದ್ದಾರೆ, ಡಾಕ್ಟರ್ ಯುವರಾಜ್ ಅವರು. ಯುವರಾಜ್ ಅವರೇ, ನೀವು ಏನೇನು ಮಾಡ್ತೀರಾ? ಸರ್, ನಾನೀಗ ಸದ್ಯಕ್ಕೆ ಕರ್ನಾಟಕ ಸ್ಟೇಟ್ ಗೆಜೆಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ಹವ್ಯಾಸ, ನೀವು ಹೇಳಿದ್ರಲ್ಲ ಹವ್ಯಾಸ ಅಂತ, ಹವ್ಯಾಸ ಅಂದರೆ ನಾವು ಶಾಸನಗಳನ್ನ ಹುಡ್ಕೋದು ಮತ್ತು ಶಾಸನಗಳ ಸಂರಕ್ಷಣೆ ಮಾಡೋದು ಮತ್ತು ಇಲ್ಲಿ ಆ ಪ್ರದೇಶದಲ್ಲಿರೋ ಅಂದರೆ ಊರವ್ರಿಗೆ ಅದ್ರ ಮೌಲ್ಯನ ತಿಳಿಸೋದು, ಅದನ್ನ ಸಂರಕ್ಷಣೆ ಮಾಡಿ ಉಳಿಸ್ಕೊಂಬಲ್ಲಿ, ಮುಂದಿನ ಜನಾಂಗಕ್ಕೆ ಆ ಕೊಡುಗೆಗಳನ್ನ ಕೊಡ್ಬೇಕು ಅವ್ರ ಊರಿಂದ ಅಂತ. ಈಗ ಕೆಲವು ಸಾಕಷ್ಟು ಊರುಗಳು ಏನಾಗಿದೆ ಅದ್ರ ಬಗ್ಗೆ ಮೌಲ್ಯ ಗೊತ್ತಿರಲ್ಲ, ಅದನ್ನ ಹೊಡೆದಾಕೋದು, ಮುಚ್ಚಾಕೋದು. ಈ ಥರ ಆಗಿ ಬೆಂಗಳೂರಲ್ಲಿ ಈಗಾಗಲೇ 40%ಗಿಂತ ಹೆಚ್ಚಾಗಿ ಶಾಸನಗಳು ಕಳ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಇದನ್ನಾದ್ರೂ ಉಳಿಸ್ಬೇಕಲ್ಲ. ಈ ಥರ ಗ್ರಾಮಾಂತರ ಸಂಬಂಧಪಟ್ಟ ಹಾಗೆ ನಮ್ಗೇನು ಲಿಮಿಟ್ ಇಲ್ಲ. ಕರ್ನಾಟಕದಲ್ಲಿ ಯಾವ ಮೂಲೆ ಸಿಕ್ಕು ನಾವು ಶೋಧನೆ ಮಾಡೋದು, ರಕ್ಷಣೆ ಮಾಡೋದು, ಇದು ನಮ್ಮ ಉದ್ದೇಶ. ಹೇಗಿದೆ ನಿಮ್ಮ ಇಲ್ಲಿ ಎಲ್ಲ ಸವಲತ್ತುಗಳು ಸಿಗುತ್ತಾ ನಿಮಗೆ? ನಮಗೆ ನೀರಿದ ಕಷ್ಟ ಏನಿಲ್ಲ ಸರ್, ಮತ್ತೆ ಮನೆಯದು ತುಂಬ ಕಷ್ಟ, ಮಳೆಗಾಳಿಯಲ್ಲಿ ತುಂಬ ಕಷ್ಟ, ಮನೆಗಳು ಇಲ್ಲಲ್ಲ ಅದರಿಂದ ತುಂಬ ಕಷ್ಟ ನಮಗೆ. ಸರ್ಕಾರದ ಏನಾದ್ರು ಮನೆ ನೀವು ಕೊಡಿಸ್ಬೇಕು. ಮನೆ ಏನು ಕೊಡ್ತಿಲ್ಲ? ಮನೆಯಲ್ಲಿ ಏನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಇದು ಹಕ್ಕುಪತ್ರಗಳು ಅಂಥದ್ದು ಯಾವುದೂ ಇಲ್ಲ. ಏನು ಕಾರಣ ಏನು ಹೇಳ್ತಾರೆ? ಏನು ಕಾರಣ ಅಂತ ಹೇಳಿದ್ರೆ ನಮಗೆ ನೀವು ಎಲ್ಲ ಆಧಾರಗಳನ್ನ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ನೋಡೋದಕ್ಕೆ ಆಧಾರಗಳೇ ಇಲ್ಲ. ಮಕ್ಕಳಿಗೆಲ್ಲ ಸ್ಕೂಲ್ ಎಲ್ಲ ಹತ್ರದಲ್ಲಿ ಇದೆಯಾ? ಇವರಿಬ್ಬರಿಗೆ ಇಲ್ಲಿ ಹತ್ರ ಉಂಟು. ನೀವು ಓದ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಾ ನೀವು? ಎಷ್ಟನೇ ಕ್ಲಾಸ್? 9th. ನೀವು? 4th. ಹೆಸರು? ಪ್ರಿಯಾ. ನೀವು? ಯಾರಾದರೂ ಡಿಗ್ರಿ ಮಾಡಿದಾರಾ ಇಲ್ಲಿ? ನೀವು ಮಾಡ್ತೀರಾ ಡಿಗ್ರಿ? ಎಷ್ಟನೇ ಕ್ಲಾಸ್ವರೆಗೂ ಓದೋಣ ಅನ್ಕೊಂಡಿದ್ದೀರಾ? ಎಷ್ಟು ಓದ್ತೀರಾ? 10th ಅಷ್ಟೇನಾ? ಮತ್ತೆ ಆಸೆ ಏನು ಗೊತ್ತುಂಟ ಸರ್, ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಗಂಡನ ಸತ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಮಕ್ಕಳು ನಾನು ಯಾವ್ದಾದ್ರು ಕಾಲು ನಿಂತ್ಕೊಳ್ಬೇಕು ಅಂತ ಆಸೆ ಮಾಡ್ತಾ ಇದ್ದೀನಿ. ನೀವು ಓದ್ತೀರಾ? ಓದಿಸ್ತಾರೆ ಅಂದ್ರೆ ಎಷ್ಟು ಬೇಕಾದ್ರೂ ಓದ್ತೀರಾ? ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀರಾ? ನಿಮ್ಮ ಮನೆ ನೋಡ್ಬೋದಾ? ನೋಡಿ ಸರ್. ಸಂಪೂರ್ಣ ಕತ್ಲು ಒಳಗಡೆ ಮರದಲ್ಲಿ ಮಾಡಿರುವಂತಹ ಒಂಥರ ಗೋಡೆಗಳು, ಕಡ್ಡಿಗಳಲ್ಲೆಲ್ಲ ಅವರು ಅದೇ ಅವ್ರಿಗೆ ರೂಫು. ಇಲ್ಲಿ ನೋಡಿ, ಮಣ್ಣಲ್ಲಿ ಮಾಡಿರುವಂಥ ಗೋಡೆಗಳಿದು, ಸಗಣಿ ಮತ್ತು ಮಣ್ಣು ಇಟ್ಕೆಗಳನ್ನ ಬಳಸಿದ್ದಾರೆ. ಒಂದು ಚಿಕ್ಕ ಗುಡಿಸಲು ಥರನೇ ಇದೆ ಇದು. ಇದುವರೆಗೆ ಇನ್ನೊಂದು ಕೋಣೆ ಅನ್ಕೊಳ್ತೀನಿ. ಇಲ್ಲೊಂದು ಮರನೇ ಯೂಸ್ ಮಾಡಿ ಒಂದು ಶೆಲ್ಫ್ ಥರ ಮಾಡಿದ್ದಾರೆ, ಒಂದು ಅಟ್ಟ ಥರ. ಅದ್ರ ಮೇಲೆ ಮತ್ತೆ ಬಟ್ಟೆಗಳನ್ನೆಲ್ಲ ಜೋಡಿಸಿದ್ದಾರೆ. ಮನೆ ಹಿತ್ತಲು. ಹಾಯ್, ನಿನ್ನ ಹೆಸರೇನು? ನಿನ್ನ ಹೆಸರೇನು? ಸೋಮ. ಸೋಮಾನಾ? ಸ್ಕೂಲ್ ಹೋಗ್ತೀಯಾ?
ಎಷ್ಟನೇ ಕ್ಲಾಸ್ ನೀನು? ಒಂದು. ಟಿ ವಿ ನೋಡ್ತೀಯ ನೀನು? ಟಿ ವಿ ಇಲ್ವಾ? ಬೇರೆ ಏನಿದೆ ನಿಮ್ಮ ಮನೇಲಿ? ಬಲ್ಬ್ ಇದೆಯಾ? ಹಾಂ. ಆಮೇಲೆ ಲೈಟ್ ಬರ್ತದಾ? ಲೈಟ್ ಬರುತ್ತಂತೆ. ಟಿ ವಿ ಇಲ್ಲ ಅಂತ ಹೇಳ್ತಾರೆ. ನಮ್ಮ ನೋಡಿ, ನಮ್ಮ ಮಕ್ಕಳಿಗೆ ಮೊಬೈಲ್ ಇಲ್ಲ ಅಂದರೆ ಊಟ ಇಲ್ಲ, ನಿದ್ದೆ ಇಲ್ಲ. ಇಲ್ಲಿ ಮಕ್ಕಳಿಗೆ ಅಥವಾದೇನೂ ಇರೋದಿಲ್ಲ. ಡೋರ್ ನೋಡಿ, ಎಷ್ಟು ದೊಡ್ಡ ಮರದ ಡೋರ್. ನಾವು ಯಾವ ಟೀ ಕುಡ್ಡು ಏನು ಉಡ್ಡು ಅಂತ ಯೋಚನೆ ಮಾಡ್ತೀವಿ. ಬಿದಿರಿನ ಕಡ್ಡಿಗಳಲ್ಲೇ ಮಾಡಿರುವಂಥ ಒಂದು ಡೋರ್. ಇವರು ಕಾಪಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಹೆಚ್ಚಾಗಿ ಕರಡಿಗಳು ಜಾಸ್ತಿ ಇರೋದ್ರಿಂದ ಇವ್ರ ಮೇಲೆ ಅದರ ಅಕ್ರಮವಾಗಿ ಅಂದರೆ ಕರಡಿಗಳು ಬಂದು ದಾಳಿ ಮಾಡುತ್ತೆ. ಆಗ ಕೈ ಕಾಲಾಗಿರ್ಬೋದು, ಈ ಥರ ಪ್ರಾಣ ಅಪಾಯ ಜಾಸ್ತಿ ಇರುತ್ತೆ. ಸಾಕಷ್ಟು ನಾವಿಲ್ಲಿ ಕಾನೂರು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಸಾಕಷ್ಟು ಕಡೆ ಈ ದಾಳಿ ಆದಂಥ ಸಂದರ್ಭದಲ್ಲಿ ಕೈ ಕಾಲೆಲ್ಲ ಡ್ಯಾಮೇಜ್ ಆಗಿ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಸೀಲಿರುತ್ತೆ ಅದು ಕೈಯಿಂದ. ಸೊ ಆ ಥರ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಅದು ಕೂಡ ಅಪಾಯ ಇರುತ್ತೆ ಇವ್ರಿಗೆ. ಮತ್ತು ರೀಸೆಂಟಾಗಿ ಇಲ್ಲೇ ಒಂದು 2-3 ಕಿಲೋಮೀಟರ್ ದೂರದಲ್ಲೇ ಹುಲಿ ಕೂಡ ಇಬ್ಬರನ್ನು ಹತ್ಯೆ ಮಾಡಿತ್ತು. ಆಗ ಅದನ್ನ ರೀಸೆಂಟ್ ಆಗಿ ಆನೆಗಳನ್ನ ಬಳಸಿ ಅದನ್ನ ಸೆರೆ ಹಿಡಿದಿದ್ದಾರೆ. ಕೂಲಿ ಕಾರ್ಮಿಕರ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ತನ್ನದೇ ಆದಂತ ಸಮಸ್ಯೆಗಳಿವೆ. ಮತ್ತೆ ಇವ್ರಿಗೆ ಅಕ್ಕಪತ್ರಗಳು ಯಾಕೆ ಸಿಗ್ತಿಲ್ಲ ಅಂದ್ರೆ, ಇವಾಗ ಇವರು ಸುಮಾರು ನಮಗೆ ನಮ್ಮ ದಾಖಲೆ ಪ್ರಕಾರ ಅಂದ್ರೆ ಈ ತಾಮ್ರಶಾಸನ ಪ್ರಕಾರ ಇವರು ಸರಿಸುಮಾರು ಕ್ರಿಸ್ತ ಶಕ 4ನೇ ಶತಮಾನಕ್ಕೆ ದಾಖಲೆಗಳು ಸಿಗುತ್ತೆ. ಜೇನು ಕುರುಬರನ್ನ ಅದರಲ್ಲಿ ತೇನ ತೇದಕರು ಅಂತ ಕರೀತಾರೆ. ತೇನ ಅಂದ್ರೆ ಜೇನು, ತೇದಕರು ಅಂದ್ರೆ ತೆಗೆಯೋದು ಅಂತ. ಸೊ ಹಾಗಾಗಿ ಇವರು ಆ ಕಾಲದಿಂದನು ಇತಿಹಾಸ ಇದೆ. ಅವರು ಅವತ್ತಿಂದ ಇದೇ ಮಣ್ಣಲ್ಲಿ ಇದೇ ಕಾಡಲ್ಲಿ ಇದ್ದಾರೆ. ಇವರಿಗೆ ಇದಕ್ಕಿಂತ ನಾವು ಇಲ್ಲೇ ಇರೋರಿಗೆ ಯಾಕೆ ಅಕ್ಕಪತ್ರ ಕೊಡ್ತಿಲ್ಲ ಗೊತ್ತಿಲ್ಲ ಸರ್ಕಾರಗಳು. ಇವರಿಗೆ ಮುಖ್ಯವಾಗಿ ಅಕ್ಕಪತ್ರ ಕೊಟ್ಟಾಗ ಮಾತ್ರ ಇವ್ರಿಗೊಂದು ದಾಖಲೆ ಇದ್ರೆ ಮಾತ್ರನೇ ಪಂಚಾಯತಿಯಿಂದ ಸರ್ಕಾರದಿಂದ ಬರುವಂಥ ಮನೆಗಳು ಇವ್ರಿಗೆ ಸಿಗ್ತವೆ. ಸೊ ಪಂಚಾಯತಿಯಿಂದ ಯಾಕೆ ಪಂಚಾಯತಿಯಿಂದ ಇವ್ರಿಗೆ ಮನೆ ಆಗ್ತಿಲ್ಲ ಅಂದರೆ ಇವ್ರ ಹತ್ರ ಅಕ್ಕಪತ್ರ ಇಲ್ಲ. ಅಕ್ಕಪತ್ರ ತೋರಿಸಿದ್ರೆ ಮಾತ್ರನೇ ಅವ್ರು ಇಲ್ಲಿ ಮನೆ ಕೊಡ್ತಾರೆ. ಸೊ ಹಾಗಾಗಿ ಅಕ್ಕಪತ್ರಗಳನ್ನು ಇಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಇವ್ರಿಗೆ ಅಕ್ಕಪತ್ರ ಕೊಡಿಸುವಂಥ ಕೆಲಸ ಮಾಡ್ಬೋದು. ಈಗ ಇತ್ತೀಚೆಗೆ ನಮಗೆ ಕಲಬುರಗಿ ಭಾಗದಲ್ಲಿ ಪ್ರಧಾನಮಂತ್ರಿ ಬಂದು 1 ಲಕ್ಷ ಅಕ್ಕಪತ್ರಗಳನ್ನು ವಿತರಣೆ ಮಾಡಿದ್ರು. ಅದೇ ಥರ ಈ ಭಾಗದಲ್ಲಿ ಸಹ ಈ ಎಲ್ಲ ಜನ ಈ ಒಂದು ಬಡ ಜನರಿಗೆ ಅಥವಾ ಈ ಬುಡಕಟ್ಟು ಜನಗಳಿಗೆ ಅಕ್ಕಪತ್ರವನ್ನು ಕೊಡುವಂಥ ಕೆಲಸ ಆಗಬೇಕು. ನೋಡಿ, ಇಲ್ಲೊಂದು ಜಾಗದಲ್ಲಿ ಅವರು ಮರದಲ್ಲೇ ಒಂದು ಬೆಂಚ್ ಮಾಡ್ಕೊಂಡಿದ್ದಾರೆ, ಟೇಬಲ್ ತರ ಮಾಡ್ಕೊಂಡು ಸಂಜೆ ಹೊತ್ತಲ್ಲಿ ಕೂತ್ಕೊಂಡು. ಇದು ಬೆಂಗಳೂರಲ್ಲಿ ತುಂಬಾ ಕಾಸ್ಟ್ಲಿ ಇದು. ಈ ಫ್ರೂಟ್ ಏನ್ ಫ್ರೂಟ್ ಅದು? ಬಟರ್ಫ್ರೂಟ್ ಇದು ನೋಡಿ, ಇಲ್ಲಿದೆ ನೀವು ಅದನ್ನ ನೋಡಿ. ಓ ಹೌದು, ಇದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ ನಿಮ್ ಬೆಂಗಳೂರಲ್ಲಿ. ಆದ್ರೆ ಆಡಿಯಲ್ಲಿ ಇದು ಹೀಗೆ ಆರಾಮಾಗಿ ಫ್ರೀಯಾಗಿ ಸಿಗುತ್ತೆ. ಹೋಗ್ಬೇಕಾದ್ರೆ ಒಂದ್ 2 ತಗೊಂಡೋಗಿ. ಒಂದು ಹುಡುಗ ಇದ್ದಾನೆ, ಅವನ ಹತ್ರ ಮಾತಾಡೋಣ. ಬಾಯಿಲಿ ಬಾಯಿಲಿ ಬಾಯಿಲಿ, ಏನು ಮಾಡೋದಿಲ್ಲ ಬಾಯಿಲಿ. ಏನು ಹೆಸರು? ಮಹೇಶನಾ? ಸ್ಕೂಲ್ಗೆ ಹೋಗ್ತೀಯಾ? ಹೊಡಿ ಇನ್ನೊಂದ್ಸರಿ ಕಲ್ಲು ಹೊಡಿ. ಜೋಬಲ್ ಇಟ್ಕೊಂಡಿದ್ಯಾ ಕಲ್ಲು? ಅಯ್ಯೋ, ಚಿಕ್ಕ ಹುಡುಗರು ಇದ್ದಾಗ ಯೂಸ್ ಮಾಡ್ತಾ ಇದ್ದಿದ್ದು ಕಲ್ಲು ಹೊಡಿಯೋದಕ್ಕೆ.